ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ಬೆಳಬೆಳಗ್ಗೆ, ನಾನು ಅರ್ಪಿತಾ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು, ಚುನಾವಣೆ ಸಮೀಪಿಸುತ್ತಿರೋ ಹೊತ್ತಲ್ಲಿ ಬಿಜೆಪಿ ಸರ್ಕಾರಕ್ಕೆ ಧರ್ಮ ಸಂಘರ್ಷದ ಅಸ್ತ್ರ ಸಿಕ್ಕಿದೆ. 2018ರಲ್ಲಿ ಪರೇಶ್ ಮೇಸ್ತಾ ಕೇಸ್ ಆಯುಧವಾಗಿದ್ರೆ ಈ ಬಾರಿ ಸಮವಸ್ತ್ರ ಸಮರ ಸಾರಲು ಕೇಸರಿ ಸಜ್ಜಾಗಿದೆ. ಇದು ಕರಾವಳಿಯಲ್ಲಿ ಕೈಪಾಳ್ಯಕ್ಕೆ ಹೊಡೆತ ಕೊಡುವ ಸಾಧ್ಯತೆ ಇದೆ. ಕಮಲಪಾಳ್ಯದಲ್ಲಿ ಉಸ್ತುವಾರಿ ಬೇಗುದಿ ಇನ್ನೂ ಆರದಾಗಿದೆ. ಹೈಕಮಾಂಡ್ ಅದಲು ಬದಲು ಆಟಕ್ಕೆ ಎಂಟಿಬಿ ನಾಗರಾಜ್ ಬುಸುಗುಡ್ತಿದ್ದಾರೆ. ಸುಧಾಕರ್ಗೆ ಯಾಕೆ ಬೆಂಗಳೂರು ಗ್ರಾಮಾಂತರ ಕೊಟ್ರಿ, ನನಗೆ ಚಿಕ್ಕಬಳ್ಳಾಪುರ ಬೇಡ ಅಂತ ಸಿಎಂ ಬಳ್ಳಿ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಂಚರಾಜ್ಯ ಚುನಾವಣೆಗೆ ಕೇವಲ ಇನ್ನ 5 ದಿನ ಬಾಕಿ ಇದೆ. ಈ ಹೊತ್ತಲ್ಲಿ ಪಂಜಾಬ್ನಲ್ಲಿ ಇಡಿ ಬಿಟ್ಟ ಬಾಣ ಹಸ್ತದಲ್ಲಿ ಕೋಲಾಹಲವನ್ನ ಸೃಷ್ಟಿಸಿದೆ. ಜೊತೆಗೆ ಸಿಎಂ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಚನ್ನಿ ಮತ್ತು ಹೈಕಮಾಂಡ್ ವಿರುದ್ಧ ನವಜೋತ್ ಸಿಂಗ್ ಸಿಧು ಬಹಿರಂಗ ಮಾತಿನ ಯುದ್ಧ ಸಾರಿದ್ದಾರೆ. ಇವತ್ತು ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಲಿರುವ ಅಮೋಘ ಕ್ಷಣಕ್ಕೆ ಭಾರತ ಸಾಕ್ಷಿಯಾಗಲಿದೆ. ಹೈದರಾಬಾದ್ನಲ್ಲಿ 216 ಅಡಿ ಎತ್ತರದ ರಾಮಾನುಜಾಚಾರ್ಯರ ಪುತ್ಥಳಿ ಅನಾವರಣವಾಗಲಿದೆ. ಈ ಸಮಾನತೆಯ ಪ್ರತಿಮೆಯನ್ನ ಪ್ರಧಾನಿ ಲೋಕಾರ್ಪಣೆ ಮಾಡಲಿದ್ದಾರೆ. ಪ್ಯಾಂಗೋಂಗ್ ಸರೋವರ ಬಳಿ ಕುತಂತ್ರಿ ಚೀನಾ ಸೇತುವೆ ನಿರ್ಮಿಸ್ತಾ ಇದೆ. ಭಾರತದಿಂದ ಆಕ್ರಮಿಸಿಕೊಂಡ ಪ್ರದೇಶದಲ್ಲಿ ಈ ಬ್ರಿಡ್ಜ್ ನಿರ್ಮಾಣವಾಗ್ತಿರೋದು ಬಯಲಾಗಿದೆ. ಆದರೆ ಡ್ರ್ಯಾಗನ್ ದೇಶದ ಈ ವರ್ತನೆಯನ್ನ ಸಹಿಸಲು ಅಸಾಧ್ಯ ಎಂಬ ಸಂದೇಶವನ್ನ ಕೇಂದ್ರ ಸರ್ಕಾರ ರವಾನಿಸಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.